इंडो पाक हाई वोल्टेज मैच के इन्नोंदे दिन बाकी इरोदु क्रिकेट अभिमानिगळु कुतूहल मैच नोडोदक्के कातरदिंद कायुत्तिद्दारे। उभय तंडगळिगू कूड ई मैच अत्यंत हेच्चु प्रतिष्ठेयागिदे। ई पंद्यदल्लि हेच्चु रन गळिसबेकु, जास्ति विकेट तेगिबेकु, एदुराळि तंडवन्न सोलिसबेकु अन्नुवंत लेक्काचारगळु साकष्टु नडेयता इदे। ई पंद्यद सोलु गेलुवु निर्धारवागोदे उभय तंडगळ नायकद निर्णयगळ मेले। विश्वकप्न ई रोचक ಹೋರಾಟಕ್ಕೆ ಜಸ್ಟ್ ಒಂದು ದಿನ ಬಾಕಿ ಇರುವಾಗಲೇ ಸಾಕಷ್ಟು ಲೆಕ್ಕಾಚಾರಗಳು ನಡೆಯತಾ ಇವೆ। ವಿಶ್ವ ಕ್ರಿಕೆಟ್ನಲ್ಲೇ ಬದ್ಧ ವೈರಿಗಳ ಕಾದಾಟವನ್ನ ನೋಡೋದಕ್ಕೆ ಇಡೀ ವಿಶ್ವ ಕಾದು ಕುಳಿತಿದೆ। ಭಯ ತಂಡಗಳ ಅಭಿಮಾನಿಗಳು ತಮ್ಮ ತಂಡ ವಿಶ್ವಕಪ್ ಗೆಲ್ದಿದ್ರೂ ಪರವಾಗಿಲ್ಲ, ಈ ಒಂದು ಪಂದ್ಯವನ್ನ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ ಪ್ರಾರ್ಥನೆ ಮಾಡುತ್ತಿದ್ದಾರೆ। ಕ್ರಿಕೆಟ್ ಎಕ್ಸ್‌ಪರ್ಟ್ ಗಳು ಕೂಡ ಯಾರು ಗೆಲ್ತಾರೆ ಸೋಲ್ತಾರೆ ಎಕ್ಸ್ ಫ್ಯಾಕ್ಟರ್ ಯಾರು ತಂಡಗಳ ಬಲಾಬಲ ಏನು ಈ ಎಲ್ಲಾ ಅಂಶಗಳ ಬಗ್ಗೆ ಡಿಸ್ಕಷನ್ ನಲ್ಲಿ ತೊಡಗಿಕೊಂಡಿದ್ದಾರೆ। ಈ ಪ್ರತಿಷ್ಠಿತ ಪಂದ್ಯದ ಫಲಿತಾಂಶ ಮಾತ್ರ ಬೇರೆ ಅಂಶದ ಮೇಲೆ ನಿರ್ಧಾರವಾಗುತ್ತೆ। ಆ ಅಂಶ ಯಾವುದು ಗೊತ್ತಾ? ನಾಯಕತ್ವ। ಹೀಗೆ ಹೇಳಿರೋದು ಬೇರೆ ಯಾರು ಅಲ್ಲ, ಪಾಕ್ ತಂಡದ ಕೋಚ್ ಮ್ಯಾಥ್ಯೂ ಹೆಡನ್। ಪಾಕ್ ಕೋಚ್ ಮ್ಯಾಥ್ಯೂ ಹೆಡನ್ ರ ಈ ಮಾತು ಐಪಿಎಲ್ ನಲ್ಲಿ 100ಕ್ಕೆ 100ರಷ್ಟು ಸತ್ಯ। ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸಿಎಸ್ಕೆ ನಾಯಕ ಮಹೇಂದ್ರ ಸಿಂಗ್ ಧೋನಿ, ನೈಟ್ ರೈಡರ್ಸ್ ತಂಡದ ಕ್ಯಾಪ್ಟನ್ ಇಯಾನ್ ಮಾರ್ಗನ್। ಎಸ್, ಐಪಿಎಲ್ ನಲ್ಲಿ ಈ ಇಬ್ಬರು ನಾಯಕರ ಬ್ಯಾಟ್ ನಿಂದ ರನ್ ಬರದೇ ಇದ್ರೂ ಕೂಡ ನಾಯಕರಾಗಿ ತಮ್ಮ ಜವಾಬ್ದಾರಿಯನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ। ತಂಡಗಳನ್ನ ಫೈನಲ್ ಗೆ ತೆಗೆದುಕೊಂಡು ಹೋಗಿದ್ದಾರೆ। ಲೋ ಸ್ಕೋರಿಂಗ್ ಗೇಮ್ ಗಳಲ್ಲೂ ತಂಡಗಳು ಗೆದ್ದ ಉದಾಹರಣೆ ಇದೆ। ಹೀಗಾಗಿ ಇಂಡೋ ಪಾಕ್ ಮ್ಯಾಚ್ ಟೀಮ್ ಇಂಡಿಯಾ ಕ್ಯಾಪ್ಟನ್ ವಿರಾಟ್, ಪಾಕ್ ಕ್ಯಾಪ್ಟನ್ ಬಾಬರ್ ಸತ್ವ ಪರೀಕ್ಷೆಯ ಕಣ ಆಗಿದೆ। ಈಗಾಗಲೇ ಯಾರು ಶ್ರೇಷ್ಠ ಅನ್ನೋ ವಿಚಾರದಲ್ಲಿ ಕೊಹ್ಲಿ ವರ್ಸಸ್ ಬಾಬರ್ ಅಜಮ್ ಫೈಟ್ ಕೆಲವು ವರ್ಷಗಳಿಂದ ನಡೀತಾ ಇದೆ। ನಾ ಮುಂದು ತಾ ಮುಂದು ಅಂತ ರನ್ ಗಳಿಸ್ತಿರೋದು ಕೂಡ ಆಗಿದೆ। ಆದ್ರೆ ಈಗ ಇಬ್ಬರ ಮುಖಾಮುಖಿ ಬ್ಯಾಟಿಂಗ್ ಜೊತೆಗೆ ನಾಯಕತ್ವದಲ್ಲಿ ಚಾಣಾಕ್ಷತನ ಪ್ರದರ್ಶನ ಮಾಡೋ ಕಣವಾಗಿದೆ। ಈ ಚುಟುಕು ಕಾದಾಟದಲ್ಲಿ ಒಂದೊಂದು ನಿರ್ಧಾರವೂ ಕೂಡ ಪಂದ್ಯದ ಗತಿಯನ್ನ ಚೇಂಜ್ ಮಾಡುತ್ತೆ। ಹೀಗಾಗಿ ನಾಯಕತ್ವದ ಅಗ್ನಿ ಪರೀಕ್ಷೆ ಗೆದ್ದವರು ನಾಳೆ ಪಂದ್ಯ ಗೆಲ್ಲೋದು ಗ್ಯಾರಂಟಿ। ಅದೇನೇ ಆಗಿದ್ರೂ ಕೂಡ ಕೊಹ್ಲಿ ಅನ್ನೋ ಫೈರ್ ಬ್ರ್ಯಾಂಡ್ ಹಿಂದೆ ಓರ್ವ ಗ್ಯಾಂಬ್ಲರ್ ಇದ್ದಾರೆ ಅನ್ನೋದನ್ನ ಕೂಡ ನಾವು ಮರೆಯೋ ಹಾಗಿಲ್ಲ। ಸೊ ನಾಳಿನ ಮ್ಯಾಚ್ ನಲ್ಲಿ ಕೊಹ್ಲಿ ಕೈ ಮೇಲಾಗುತ್ತೋ ಅಥವಾ ಬಾಬರ್ ಕೈ ಮೇಲಾಗುತ್ತೋ ಅನ್ನೋದನ್ನ ಜಸ್ಟ್ ವೇಟ್ ಅಂಡ್ ಸೀ।